ಹಾಯ್ ಹಲೋ ನಮಸ್ಕಾರ ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೊತೆಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಬೆಲ್ ಐಕಾನನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ ನಿಮಗೆ ದೊರೆಯುತ್ತದೆ ನಮಸ್ಕಾರ ಸ್ನೇಹಿತರೆ ಹಿಂದಿನ ನಮ್ಮ ತಿರುಗಾಟ ಸಂಚಿಕೆಯಲ್ಲಿ ಕುದುರೆಕೊಂಡ ಅನ್ನುವಂಥ ಒಂದು ಊರಿನ ಬಗ್ಗೆ ನೋಡಿದ್ವಿ ಇವತ್ತು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಎರಗನಾಳು ಅನ್ನುವಂಥ ಗ್ರಾಮದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಬೆಟ್ಟಗಳ ತಪ್ಪಲಿನಲ್ಲಿ ಅದ್ಭುತವಾದಂಥ ಒಂದು ಸುಕ್ಷೇತ್ರ ಇದೆ ಆ ಸುಕ್ಷೇತ್ರದ ಬಗ್ಗೆ ನಾವಿವತ್ತು ನೋಡೋಣ ಈ ಎರಗನಾಳು ಅನ್ನುವಂತಹ ಗ್ರಾಮ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕು ಕೇಂದ್ರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಹೊನ್ನಾಳಿ ತಾಲೂಕಿನಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನವೂ ಇದೆ ಜೊತೆಗೆ ಗ್ರಾಮದಲ್ಲಿ ಅಲ್ಲಲ್ಲಿ ಶಿಲಾಶಾಸನಗಳನ್ನು ಕೂಡ ಕಾಣಬಹುದು ಈ ಗ್ರಾಮದಿಂದ ಬೆಳಗುತ್ತಿಗೆ ಹೋಗುವ ಮಾರ್ಗದಲ್ಲಿ ಬೆಟ್ಟದಲ್ಲಿರುವಂತಹ ಮಾರ್ಗಕ್ಕೆ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರಕ್ಕೆ ಸಾಗಿದರೆ ಗವಿಸಿದ್ದೇಶ್ವರ ದೇವಸ್ಥಾನ ಸಿಗುತ್ತದೆ ಭಾಗದ ಸಾಕಷ್ಟು ಜನಕ್ಕೆ ಎರಗನಾಳು ಅನ್ನುವಂಥ ಒಂದು ಗ್ರಾಮ ಗೊತ್ತು ಆದರೆ ಆ ಗ್ರಾಮದಲ್ಲಿರುವಂತಹ ಒಂದು ಅದ್ಭುತವಾದ ಸುಕ್ಷೇತ್ರದ ಬಗ್ಗೆ ಸಾಕಷ್ಟು ಜನಕ್ಕೆ ಮಾಹಿತಿ ಇರಲಿಕ್ಕಿಲ್ಲೇನೋ ಅನ್ನೋ ಒಂದು ಭಾವನೆಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೇವೆ ಆ ಸುಕ್ಷೇತ್ರದ ಹೆಸರೇ ಎರಗನಾಳಿನ ಸಿದ್ದೇಶ್ವರ ದೇವಾಲಯ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ದೇವಸ್ಥಾನವನ್ನು ಪ್ರವೇಶಿಸುವುದಕ್ಕಿಂತ ಮೊದಲು ಈ ಪವಿತ್ರ ತೀರ್ಥದಲ್ಲಿ ಈ ಜಲದಲ್ಲಿ ಮಿಂದೆದ್ದು ನಂತರ ದೇವಸ್ಥಾನದ ಗುಹೆಯನ್ನು ಪ್ರವೇಶಿಸುತ್ತಾರೆ ಪವಿತ್ರ ಜಲದಲ್ಲಿ ಮಿಂದೆದ್ದ ನಂತರ ಭಕ್ತಾದಿಗಳು ಹಿಂಭಾಗ ಇರುವಂತಹ ಈ ದೇವಸ್ಥಾನವನ್ನು ಪ್ರವೇಶಿಸುತ್ತಾರೆ ಈ ದೇವಸ್ಥಾನ ಅತ್ಯಂತ ವಿಶೇಷವಾಗಿದೆ ಕಾರಣ ಇಲ್ಲಿ ನೆಲೆಸಿರುವಂತಹ ದೇವರ ಗರ್ಭಗುಡಿ ಸಾಧಾರಣವಾಗಿ ನಾವು ಬೇರೆ ದೇವಸ್ಥಾನಗಳಲ್ಲಿ ನೋಡಿದ ಹಾಗೆ ಒಂದು ಕಟ್ಟಡದಲ್ಲಿ ನಿರ್ಮಿತವಾಗಿಲ್ಲ ಪ್ರಾಕೃತಿಕವಾಗಿ ಇರುವಂತಹ ಗುಹೆಯ ಒಳಗಡೆ ಇಲ್ಲಿನ ದೇವರು ನೆಲೆಸಿದ್ದಾರೆ ಆತನೇ ಗವಿಸಿದ್ದೇಶ್ವರ ಸ್ವಾಮಿ ಈ ದೇವಸ್ಥಾನವನ್ನು ಪ್ರವೇಶಿಸಬೇಕೆಂದರೆ ಕೆಲವು ಇಲ್ಲಿನ ಕಟ್ಟುನಿಟ್ಟಿನ ಆಚರಣೆಗಳಿದ್ದಾವೆ ಆ ಕಟ್ಟುನಿಟ್ಟಿನ ಆಚರಣೆಗಳನ್ನು ಒಳಗೊಂಡ ನಂತರವೇ ಇಲ್ಲಿನ ದೇವಸ್ಥಾನವನ್ನು ಪ್ರವೇಶಿಸಬಹುದು ಈ ದೇವಸ್ಥಾನವನ್ನು ನೀವು ಪ್ರವೇಶಿಸಬೇಕೆಂದರೆ ಮೊದಲೇ ಹೇಳಿದ ಹಾಗೆ ಕಟ್ಟುನಿಟ್ಟಿನ ಕೆಲವು ನಿಯಮಗಳಿದ್ದಾವೆ ಆ ಕಟ್ಟುನಿಟ್ಟಿನ ನಿಯಮಗಳನ್ನು ನೀವು ದೇವಸ್ಥಾನದ ಮುಖ್ಯ ದ್ವಾರವನ್ನು ತಲುಪುವುದರೊಳಗೆ ಪಾಲಿಸಬೇಕು
ನಾವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ದಿನದಂದು ವಿದ್ಯುತ್ ವ್ಯತ್ಯಯದಿಂದ ಕತ್ತಲು ಆವರಿಸಿತ್ತು. ಮೊಬೈಲ್ ಟಾರ್ಚ್ಗಳ ಮೂಲಕ ಗುಹೆಯೊಳಗೆ ತೆರಳಿದೆವು. ಮುಖ್ಯ ದ್ವಾರದಿಂದ ಸುಮಾರು 25-30 ಅಡಿಗಳಷ್ಟು ಅಂಬೆಗಾಲ ಹೊರೆಯುತ್ತಲೇ ಮುಂದೆ ತೆರಳಿದಾಗ ದರ್ಶನವಾಗುವುದು ಗವಿಸಿದ್ದೇಶ್ವರ ಸ್ವಾಮಿ. ಗವಿಸಿದ್ದೇಶ್ವರ ಸ್ವಾಮಿಯ ಹಿಂಭಾಗದಲ್ಲಿ ಗುಹೆ ಮುಂದೆ ಉರಿದಿರುವುದನ್ನು ಕಾಣಬಹುದು. ಈ ಗವಿಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಎಂಬುವವರು ತಪಸ್ಸನ್ನಾಚರಿಸಿದರಂತೆ. ಅವರ ತಪೋಬಲದಿಂದ ಈ ಕ್ಷೇತ್ರಕ್ಕೆ ಶಕ್ತಿ ಹೆಚ್ಚಾಯಿತು ಎಂದು ನಂಬಲಾಗುತ್ತದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಗವಿಸಿದ್ದೇಶ್ವರ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಊರಿನಿಂದ ದೂರವಿದ್ದರೂ, ಬೆಟ್ಟದ ತಪ್ಪಲಿನಲ್ಲಿದ್ದರೂ, ಪ್ರದೇಶ ನಿರ್ಜನವಾಗಿದ್ದರೂ, ಇಲ್ಲಿ ವಿಸ್ಮಯ ಹಾಗೂ ಆಶ್ಚರ್ಯವೆನಿಸುವುದು ಗುಹೆಯೊಳಗೆ ಬಾವಲಿಗಳ ಸುಳಿವೇ ಇಲ್ಲ, ಜೊತೆಗೆ ಅದರ ವಾಸನೆಯೂ ಇಲ್ಲ. ಪ್ರಕೃತಿಯ ಮಡಿಲಿನಲ್ಲಿರುವಂತಹ ಇಂತಹ ಅದ್ಭುತ ತಾಣಗಳಿಗೆ ಭೇಟಿಯನ್ನು ನೀಡಿ. ಜೊತೆಗೆ ಮತ್ತೊಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ಯಾವುದೇ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡುವಾಗ ಅಲ್ಲಿನ ಧಾರ್ಮಿಕತೆ, ಅಲ್ಲಿನ ವೈಚಾರಿಕತೆ, ಅಲ್ಲಿನ ನಂಬಿಕೆಗಳು, ನಿಯಮಗಳು ಹಾಗೂ ಅಲ್ಲಿನ ಪ್ರಕೃತಿಗೆ ಗೌರವವನ್ನು ಕೊಡದಿದ್ದರೆ ಅಂತಹ ಸ್ಥಳಗಳಿಗೆ ಹೋಗಲೇಬೇಡಿ.